ನಿಮ್ಮಮ್ಮನ ಈ ಪರಿಸ್ಥಿತಿಗೆ ಕಾರಣ ಸೂಜಿ. ಹೌದು, ನಿಮ್ಮಮ್ಮನಿಗೆ ಸೂಜಿ ಭಯ. ಎಲ್ಲಿ ಅವಳು ನಿನ್ನನ್ನು ನಮ್ಮಿಂದ ರಶ್ಮಿಯಿಂದ ಕಿತ್ಕೊಂಡ್ಬಿಡ್ತಾಳೋ ಅನ್ನೋ ಆತಂಕ ಅವಳನ್ನ ಕಿತ್ತು ತಿಂತಾ ಇದೆ. ಚೂರಿ ಹಾಕಿ ಕೊಲ್ಲದೆ ಹೋದರೂ ಕೂಡ ನಾಳೆ ನಿಮ್ಮಮ್ಮನಿಗೆ ಆ ಥರದ್ದು ಏನಾದ್ರು ಒಂದು ಪರಿಸ್ಥಿತಿ ಎದುರಾದರೆ ಅದಕ್ಕೆ ಬೇರೆ ಕಾರಣ ಹುಡುಕೋ ಅಗತ್ಯ ಇಲ್ಲ ಕಣ. ಅದಕ್ಕೆ ಕಾರಣ ಒಂದೇ, ಒಬ್ಬಳೇ ಸೂಜಿ. ಸೂಜಿ, ನೀನಾ? ನೀನ್ಯಾಕೆ ಇಲ್ಲಿ ಬಂದೆ? ಸಿದ್ಧಾರ್ಥ್, ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ ಸಿದ್ಧಾರ್ಥ್. ಏನ್ ಹೇಳ್ತಾ ಇದೆಯಾ ಸೂಜಿ? ಹೌದು ಸಿದ್ಧಾರ್ಥ್, ನಿಮ್ಮನ್ನು ಬಿಟ್ಟು ನಾನು ಬದುಕಿರೋಕ್ ಸಾಧ್ಯನೇ ಇಲ್ಲ. ನಿಮ್ ಕೈ ಮುಗಿತೇನೆ, ನನ್ಗೊಂದು ಬಾಯ್ ಕೊಡಿ ಸಿದ್ಧಾರ್ಥ್. ಬಾ ಸಿದ್ಧಾರ್ಥ್, ನಾವಿಬ್ರು ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗಿ ನಾವಿಬ್ರೆ ಇದ್ಬಿಡೋಣ. ದಯವಿಟ್ಟು ನನ್ನ ಜೊತೆ ಬಾ. ಏ ಸೂಜಿ, ಇಷ್ಟು ದಿವಸ ನನ್ನ ಮಗನ ಕಾಡೆ ಸಾಲ್ದ? ಇಲ್ಲೂ ಬಂದ್ಯಾ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆಲಿಂದ ಹೊರಟೋಗು. ನನ್ನ ಮಗನ ಗಂಡ ಹಾಳು ಮಾಡಬೇಡ ನೀನು. ಇಲ್ಲ, ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಇನ್ನು ಏನೇ ತೀರ್ಮಾನ ಆಗ್ಬೇಕು? ಅವತ್ತಿನ್ನು ಹಸೆ ಮನೆ ಮೇಲಿಂದ ಎದ್ದು ಹೋದಾಗ್ಲೇ ಎಲ್ಲ ತೀರ್ಮಾನ ಆಗೋಗಿದೆ. ಇಲ್ಲ ಅಮ್ಮ, ಸೂಜಿಗೆ ನನ್ನಿಂದ ಮೋಸ ಆಗಿದೆ, ನಾನು ಅವಳ ಜೊತೆ ಇರ್ತೀನಿ. ಏನು ನೀನ್ ಹೇಳ್ತಿರೋದು? ನನ್ನ ಮಾತನ್ನ ಧಿಕ್ಕರಿಸಿ ನೀನು ಇವಳ ಹಿಂದೆ ಹೋಗ್ತೀಯ? ಅಮ್ಮ, ನಾನು ಸೂಜಿ ಪ್ರೀತಿಗೆ ದ್ರೋಹ ಮಾಡೋದಕ್ಕೆ ಆಗೋದಿಲ್ಲ. ನಾನು ಅವಳ ಜೊತೆ ಹೋಗ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಡಿ ಸೂಜಿ. ನನ್ ಗೊತ್ತು ಸಿದ್ಧಾರ್ಥ್, ಸೂಜಿನ ನಿಮ್ ಮನ್ಸಿಂದ ಕಿತ್ತಾಕಿದ್ದೀರಾ ಅಂತ. ನೀವ್ ಯೋಚನೆ ಮಾಡ್ತಿರೋದು ಅತ್ತೆ ಬಗ್ಗೆ. ನೀವೀಗ ದಿನೇ ದಿನೇ ಇಳ್ದೋಗ್ತಿರೋದನ್ನ ಅತ್ತೆ ನೋಡಿದ್ರೆ ಸೂಜಿಯಿಂದನೇ ನೀವೀಗ ಆಗ್ತಿರೋದು ಅಂತ ಅವ್ರು ಮತ್ತಷ್ಟು ಅಪ್ಸೆಟ್ ಆಗ್ತಾರೆ, ಅವ್ರ ಆರೋಗ್ಯ ಇನ್ನೂ ಕೆಡತ್ತೆ. ನೀವೊಬ್ರು ಚೆನ್ನಾಗಿಲ್ಲ ಅಂದ್ರೆ ಅತ್ತೆ ನಮ್ ಕೈ ಬಿಟ್ಟು ಹೋಗ್ತಾರೆ ಸಿದ್ಧಾರ್ಥ್. ನೋ, ಅಮ್ಮಂಗೆ ಏನು ಆಗ್ಬಾರ್ದು. ನಾನು ಅಮ್ಮನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಸಿದ್ಧಾರ್ಥ್. ನಾನ್ ನಿಮ್ ಜೊತೆ ಇದ್ದೀನಿ, ಇರ್ತೀನಿ. ನೀವೆಲ್ಲಾ ಸಮಸ್ಯೆಗಳನ್ನ ಮರ್ತು ನನ್ ಪ್ರೀತಿಲ್ ಮುಳುಗ್ಬಿಡಿ, ಹಾಗೆಲ್ಲ ಸರಿ ಹೋಗತ್ತೆ. ನಿಮ್ಮ ಮತ್ತೆ ಕೋಟ್ಯಾಧೀಶ್ವರನ ಕೀಪ್ ಅಂತಲ್ಲ, ಹೋಗಿ ಒಂದಷ್ಟು ಲಕ್ಷ ತಗೊಂಡ್ಬರಕ್ ಹೇಳು, ಅವಾಗ ಅಪಾರ್ಟ್ಮೆಂಟ್ ಅಲ್ಲಿ ಸುಪ್ಪಟ್ಟೆ ಮೇಲೆ ಮಲ್ಕೋಬಹುದು. ನಿನಗಿದೆಲ್ಲ ಗೊತ್ತಾಗೋದಿಲ್ಲ ತಪ್ಪಿರು. ಇವಳು ಈ ಅವಸ್ಥೆ ನೀನ್ ಬಿದ್ದಿರೋದನ್ನ ಆ ದೊಡ್ಡ ಮನುಷ್ಯ ನೋಡ್ದ ಅಂದ್ರೆ ಮತ್ತೆ ಇವಳು ಕರ್ಕ ಹೋಗಿ ಇಟ್ಕೋತಾನೆ. ಛೇ, ಏನತ್ತೆ ಅಮ್ಮನ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡ್ಬಿಡಿ ಅಂತ ಹೇಳಿದ್ದೀನಿ, ಆದ್ರೂ ಇಷ್ಟು ಕೆಟ್ಟದಾಗ ಮಾತಾಡ್ತಿದ್ದೀರಲ್ಲ. ನೀನ್ ಸುಮ್ನಿರಮ್ಮ, ನಿಮ್ ಬಗ್ಗೆನು ಯಾರಾದ್ರೂ ಹೀಗೆ ಕೆಟ್ಟದಾಗ ಮಾತಾಡಿದ್ರೆ ನೀವ್ ಸುಮ್ನಿರ್ತೀರಾ? ಏನೇ ಗತಿ ಕೇಳ್ತವ್ರೆ, ಏನನ್ಕೊಂಡಿದ್ಯಾ ನನ್ ಬಗ್ಗೆನೆ ನಾಗೆ ಉದ್ದ ಮಾಡ್ತೀಯಾ? ಎಷ್ಟೇ ಕೊಪ್ಪು ನಿಂಗೆ, ಎಷ್ಟೇ ಕೊಪ್ಪು ನಿಂಗೆ, ಏನನ್ಕೊಂಡಿದ್ದಾರೆ ಇವಳು ನನ್ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತು ತಾನೆ? ನೋಡು ಸುಜಿ, ಮಾತೆತ್ತಿದ್ರೆ ನಿಮ್ ಅಪ್ಪನ ಮನೆಗೆ ಹೋಗೋಣ ಅಂತೀನಿ, ಅದೇ ಒಂದು ಗೋಳು ಅಂತ ದಯವಿಟ್ಟು ನೊಂದ್ಕೋಬೇಡ. ನನಗೆ ಗೊತ್ತು ಇಷ್ಟೆಲ್ಲ ಆದ್ಮೇಲೆ ನೀನ್ ಖಂಡಿತ ಇಲ್ಲಿರಲ್ಲ ಅಂತ, ನಿಮ್ ಅಮ್ಮಂಗೆ ಅವಮಾನ ಆಗೋದನ್ನ ನೀನ್ ಸಹಿಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಸೂಜಿ. ನಾನ್ ರೆಡಿ ಇದ್ದೀನಿ ಸೂಜಿ, ನೀನ್ ಯಾವ ಕ್ಷಣದಲ್ಲಿ ಹೊರಡ್ರು ನಾನ್ ನಿನ್ ಜೊತೆ ಬಂದ್ಬಿಡ್ತೀನಿ. ಇಲ್ಲ ರಾಕೇಶ್, ನಾವೇನಾದ್ರೂ ಇಲ್ಲಿಂದ ಈಗ ಹೊರಟೋದ್ರೆ ಅಮ್ಮನ ಮೇಲಿರೋ ಆರೋಪ ನಿಜ ಅಂತ ಆಗೋಗುತ್ತೆ, ಆಗ ಆಡ್ಕೊಳ್ಳೋರ್ಗೆ ನಾವೇ ಅವಕಾಶ ಮಾಡಿಕೊಟ್ಟಾಗ ಆಗತ್ತೆ. ದೇವ್ರಿದ್ದಾನೆ, ನಾನ್ ಎಲ್ಲೂ ಹೋಗಲ್ಲ, ಇಲ್ಲೇ ಇದ್ದು ಅತ್ತೆ ಪರಿವರ್ತನೆ ಮಾಡೋ ಪ್ರಯತ್ನ ಮಾಡ್ತೀನಿ.